ಪಂಚರಾಜ್ಯದ ಎಲೆಕ್ಷನ್ ಆಯ್ತು. ಬಡವರ್ಗ ಯಾವಾಗೂ ಇದ್ದಿದ್ದೆ, ನಮ್ಮನೆ ಬರ ಅಷ್ಟೇ. ಸಾವುಕಾರ ಮಕ್ಕಳು ಸಾವುಕಾರ ಆಗಿ ಉಳಿಬೋದು, ಬಡವ್ರ ಮಕ್ಕಳು ಬಡವರೇ ಆಗಿರ್ಬೇಕು, ಆಫೀಸರ್ ಮಕ್ಕಳು ಆಫೀಸರೇ, ಕೂಲಿ ಕಾರ್ಮಿಕರ ಮಕ್ಕಳು ಕೂಲಿ ಕಾರ್ಮಿಕರೇ. ಇವಾಗ 20 ಕಿಲೋಮೀಟರ್ ಹೋಗ್ಬೇಕಾದ್ರೆ 5 ಕಿಲೋಮೀಟರ್ ಹೋಗ್ತೀರ ಅಷ್ಟೇ. ಇವಾಗ ಎಲೆಕ್ಷನ್ ಏನಾದರೂ ಬಂತು ಅಂದರೆ ಅವಾಗೇನೋ ಒಂದು ಸ್ವಲ್ಪ BBMP ಅವಾಗ ಕಡಿಮೆ ಮಾಡ್ತಾರೆ. ಏನು 5 ಪೈಸೆ, 10 ಪೈಸೆ, 15 ಪೈಸೆ, 20 ಪೈಸೆ. ಸರ್ ಆಗ್ತೇನೆ ಸರ್, ಇವಾಗ ಪಂಚರಾಜ್ಯದ ಎಲೆಕ್ಷನ್ ಆಯಿತು ಹೇಳಿ, ಅದುವರೆಗೂ ಸುಮ್ಮನೆ ಇದ್ರು. ಫಸ್ಟ್ ಆಫ್ ಆಲ್ ಅವ್ರು ಬೆಳೆ ಬೇಸ್ಕೊಳೋದಕ್ಕೆ ಅವಾಗ ಸುಮ್ಮನೆ ಇರ್ತಾರೆ, ನಾವು ಕಡಿಮೆ ಮಾಡಿದ್ರೆ ನಾವು ಕಡಿಮೆ ಮಾಡಿದ್ರಿ ಅಂತ. ಮತ್ತೆ ಎಲ್ಲ ಅವ್ರದ್ದೆಲ್ಲ ಎಲ್ಲ ಸರಿ ಹೋದ ನಂತರ ಮತ್ತೆ ರೈಜ್ ಮಾಡ್ತಾರೆ. ಇವಾಗ ಎಲ್ಲರೂ ಓಡಾಡಲೇಬೇಕು ಗಾಡಿಯಲ್ಲಿ. ಇವಾಗ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಸೆಸ್ ಬರೇ ಬರುತ್ತೆ. ಬಡವ್ರಿಗೆ ಯಾವಾಗೂ ಇದ್ದಿದ್ದೆ ಹೇಳಿ. ಇವಾಗ ಪ್ರತಿಯೊಂದು ತರಕಾರಿ ಬೇಳೆ ಪ್ರತಿಯೊಂದೂ ಎಲ್ಲ ರೇಟು ಜಾಸ್ತಿ ಆಗಿಬಿಟ್ಟಿದೆ. ದಿನ ಇನ್ನೂ ಜಾಸ್ತಿ ಆಗೋದೇನೆ. ಇವಾಗ ಬರಗಾಲ ಬಂದಿದೆ, ಯಾವುದು ಆಡಳಿತದಲ್ಲಿ ಯಾವುದು ಸುಧಾರಣೆ ಇಲ್ಲ. ಏನು ಸರ್ ಇವಾಗ ಇನ್ನೂ ಹಬ್ಬಕ್ಕೆ, ಅದಕ್ಕೆ ಹಬ್ಬಕ್ಕೆ ಮುಂಚೆನೇ ಇನ್ನೂ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆಗ್ಬೋದು ಪೆಟ್ರೋಲು ಡೀಸೆಲ್ಲು. ಇನ್ನೇನಿದೆ ಸೈಕಲ್ ತೊಗೊಂಡು ಓಡಾಡಬೇಕಷ್ಟೇ. ಇವ್ರ ಸರ್ಕಾರದಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರ ಅಷ್ಟೇ, ಅವರು ಚೆನ್ನಾಗಿರ್ತಾರಷ್ಟೇ. ಸಾವುಕಾರ ಮಕ್ಕಳು ಸಾವುಕಾರಾಗೆ ಉಳಿಬೋದು, ಬಡವ್ರ ಮಕ್ಕಳು ಬಡವರೇ ಆಗಿರ್ಬೇಕು, ಆಫೀಸರ್ ಮಕ್ಕಳು ಆಫೀಸರೇ, ಕೂಲಿ ಕಾರ್ಮಿಕರ ಮಕ್ಕಳು ಕೂಲಿ ಕಾರ್ಮಿಕರೇ. ಅವ್ರಿಗೆ ಏನು ಒಂದು ಚೂರಿಲ್ಲ, ಮನೆ ಇಲ್ಲ, ಗುಡಿಸ್ಲಿಲ್ಲ. ಇವ್ ನೋಡಿ ನಮ್ಮ ಏರಿಯಲ್ಲಿ ಗುಲ್ಬರ್ಗಾದಲ್ಲೆಲ್ಲ ಬಂದು ಜೋಪಡಿಯಲ್ಲಿ ಇರ್ತಾರೆ. ಅವ್ರಿಗೆ ಯಾರು ಬಂದೆ ನೋಡಿದ್ರೆ ನಿಮ್ಮ ಎಲೆಕ್ಷನಲ್ಲಿ ಐಡೆಂಟಿ ಕಾರ್ಡು ಗುಲ್ಬರ್ಗಾದಲ್ಲಿದೆ, ರಾಯಚೂರಲ್ಲಿದೆ, ನೀವು ಅಲ್ಲೇ ತೊಗೊಳ್ಳಿ ಹೇಳಿ. ಅಲ್ಲೇನಿದೆ ಅವ್ರು ತೊಗೊಳೋದಕ್ಕೆ? ಅಲ್ಲಿ ನೀರಿಲ್ಲ, ಮಳೆ ಇಲ್ಲ, ಇಲ್ಲಿ ಬಂದು ಕೂಲಿ ಮಾಡ್ತಾರೆ. ಪಾಪ ಮನೆ ಕೆರೆ ಬಂದು, ಕೊಡಿಗೆಳ್ಳಿ ಕೆರೆ ಬಂದು ಒಡೆದೋಯ್ತು. ಅವ ಪಾಪ ಗುಡಿಸಲುಗಳು ಅಲ್ಲಿ ಹಾಕ್ಕೊಂಡಿದ್ರು 200 ರೂಪಾಯಿ ಬಾಡಿಗೆ ಕೊಟ್ಟು ಗದ್ದೆಗಳಲ್ಲಿ, ಅದು ಮುಣುಗೋಯ್ತು. ಅಲ್ಲಿ ಹೋಗಿ ಒಬ್ಬರು ನೋಡೋರಿಲ್ಲ. ಈ ಕೊಡಿಗೆಯಲ್ಲಿ ನಮ್ಮ ಕಾಂಗ್ರೆಸ್ BJP ಮುಖಂಡ ಅಂತ ಚಕ್ರಪಾಣಿ ಹೋಗಿ ಅಲ್ಲಿ, ಮತ್ತು ತಿಂಡ್ಲು ಬಾಯ್ಸ್ ಅಸೋಸಿಯಮ್ಸು ಅವರಾಗಿ ಹೆಲ್ಪ್ ಮಾಡಿದ್ರು. ಇಲ್ಲಿನ ರಾಜಕೀಯದವ್ರದ್ದು ಏನೂ ಮಾಡಲ್ಲ. ಇವಾಗ ನಮ್ಮ ಮನೆ ಬರ ಸರ್, ನಾವು ಏನೂ ಮಾಡೋಕ್ಕಾಗಲ್ಲ. ಹಾಕ್ಸ್ಕೊಬೇಕು, ಓಡಾಡಬೇಕು. ಇವಾಗ 20 ಕಿಲೋಮೀಟರ್ ಹೋಗ್ಬೇಕಾದ್ರೆ 5 ಕಿಲೋಮೀಟರ್ ಹೋಗ್ತೀರಷ್ಟೇ. ಇನ್ನು BTS ಬಸ್ ಹಿಡ್ಕೊಂಡು ಹೋಗ್ಬೇಕಷ್ಟೇ. ಇನ್ನು ಏನೋ ಎಮರ್ಜೆನ್ಸಿ ಇದ್ದರೂ ಉಪಯೋಗಿಸ್ಬೇಕು, ಅದು ಬಿಟ್ಟರೆ ಏನಿಲ್ಲ. ಏನೂ ಮಾಡೋಕ್ಕಲ್ಲ ಹಣೆ ಬರ. ಅವಾಗೆಲ್ಲ ಮಾಡ್ತಾರೆ ನೋಡಿ, ಸಿಲಿಂಡರ್ ನೋಡಿ 50 ರೂಪಾಯಿ ಏಕ್ದಮ್ ಜಾಸ್ತಿ ಆಗೋಯ್ತು ಹೇಳಿ. ಅವ್ರು ಡಿಲಿವರಿ ಕೊಡ್ಬೇಕಾದ್ರೆ ಅವ್ರಿಗೆ 30 ರೂಪಾಯಿ ಕೊಡಬೇಕು. ಅವ್ರೇನು ಹೇಳ್ತಾರೆ, ಡಿಲಿವರಿ ಕೊಡಬೇಕಾದ್ರೆ ನಿಮ್ಗೆ ಸಂಬಳ ಕೊಡ್ತಿರಲ್ಲ ಅಂದರೆ, ಇಲ್ಲ ಸರ್ ನಮ್ಗೇನು ಕೊಡೋದಿಲ್ಲ. ಅವರು 905 ರೂಪಾಯಿ 2 ರೂಪಾಯಿ ಇತ್ತು, ಇವಾಗ ಏಕ್ದಮ್ ನಾವು 1000 ರೂಪಾಯಿ ಕೊಟ್ಬಿಡ್ಬೇಕು. ಒಂದೊಂದು ಇಲ್ಲ, ಟೋಟಲಿ ಲಿಫ್ಟ್ ಇರುತ್ತೆ ಅಪಾರ್ಟ್ಮೆಂಟ್ಗಳಲ್ಲಿ. ಇವಾಗ ಗ್ರೌಂಡ್ ಫ್ಲೋರು ಮನೆಗಳು ಇಂಡಿಪೆಂಡೆಂಟ್ ಹೌಸ್ ಇರುತ್ತೆ, ಅವರೇನು 10 ರೂಪಾಯಿ ಕೊಟ್ಬಿಡ್ತಾರೆ. ಇವಾಗ ನಮ್ದು ಎಲೆಕ್ಷನ್ ಮುಗಿ, ಇವಾಗ ಎಲೆಕ್ಷನ್ ಏನಾದರೂ ಬಂತು ಅಂದರೆ ಅವಾಗೇನೋ ಒಂದು ಸ್ವಲ್ಪ BBMP ಅವಾಗ ಕಡಿಮೆ ಮಾಡ್ತಾರೆ. ಏನು 5 ಪೈಸೆ, 10 ಪೈಸೆ, 15 ಪೈಸೆ, 20 ಪೈಸೆ. ಇವಾಗ 5 ರಾಜ್ಯದ ಎಲೆಕ್ಷನ್ ಆಗೋಯ್ತು, ಅವ್ರದ್ದು ಮುಗ್ದೋಯ್ತು ಹೇಳಿ. ಅವ್ರದ್ದೇನಿದ್ರು ಮುಗ್ದೇ ಹೋಯ್ತು. ಇನ್ನು ಏನು ರೋಡ್ ಸರಿ ಮಾಡ್ತಾ, ನಮ್ಮ ಕೊಡಿಗೆಳ್ಳಿ ಅಂಡರ್ ಪಾಸ್ ಇದುವರೆಗೂ ಮಾಡಲೇ ಇಲ್ಲ. ಎಲೆಕ್ಷನಲ್ಲ, MP ಎಲೆಕ್ಷನ್ ತರಾತುರಿಯಲ್ಲಿ ಮಾಡಿದ್ರು, ಅದು ಇವಾಗೆಲ್ಲ ನೀರು ತುಂಬೋಯ್ತು. ಇವಾಗ ನಮ್ಮ ಕೊಡಿ ಕಾಂಗ್ರೆಸ್ BJP ಮುಖಂಡರಾದಂಥ KN ಚಕ್ರಪಾಣಿಯವರು ನಮ್ಮ ಉಪಲೋಕಾಯುಕ್ತರು ಪಾಟೀಲ್ ಅವ್ರಿಗೆ ಟೊಮೆಟೊ ಕೇಸ್ ಹಾಕ್ಬಿಟ್ಟು ಕೇಸ್ ಅವ್ರು ಕೊಟ್ಟು ಅವ್ರಿಗೆ ಮನವಿ ಮಾಡಿದ್ಮೇಲೆ ಇವಾಗ ಒಂಚೂರು ಕೆಲಸ ಆಗ್ತಾಯಿದೆ. ಅದಕ್ಕೆ ಮುಂಚೆ ಯಾರು ಯಾವ MLA ಬರೋದಿಲ್ಲ. ಕೌನ್ಸಿಲ್ ಇದ್ದಾಗ ಈ ಕಡೆ ಕಾಂಗ್ರೆಸ್ಸು, ಆ ಕಡೆ BJP, ತಿಂಡ್ಲು ಕಡೆ ಒಬ್ಬರೂ ಬಂದಿಲ್ಲ, ಏನೂ ಮಾಡಲಿಲ್ಲ ಸರ್. ಇವಾಗ ಒಂದು ಸ್ವಲ್ಪ ಅದು ನಮ್ಮ ಉಪಲೋಕಾಯುಕ್ತರು ಇವರು ರಿಟೈರ್ಡ್ ಆದರು, ಅವ್ರ ಕೇಸು ನಾವೆಲ್ಲ ಕೊಟ್ಟಮೇಲೆ ಅವ್ರು ಸ್ವಲ್ಪ ಹ್ಯಾಂಡ್ಲ್ ಮಾಡಿದ್ಮೇಲೆ ಇವಾಗ ಒಂದು ದಾರಿಗೆ ಬಂದಿದೆ. ಇಲ್ಲಾಂದರೆ ನಾವು ನೀರಲ್ಲೇ ಈಜಾಡಬೇಕಲ್ಲಿ ಹೇಳಿ. ಎಷ್ಟೋ ಜನ ಪಲ್ಟಿ ಹೊಡೆದ್ಬಿಟ್ಟಿದ್ದಾರೆ. ಇಷ್ಟೇ ಸರ್ ಅವ್ರ ಆಡಳಿತ, ಅವ್ರು ಏನು ಬೇಕಾದ್ರೆ ಮಾಡ್ಕೊಂಡು, ನಾವೇನು ಮಾಡೋಕ್ಕಾಗಲ್ಲ. ಹಾಂ ಮಾಡ್ಬೋದು ಸರ್, ಒಳ್ಳೆ ಆಡಳಿತ ಕೊಡ್ಬೋದು, ಒಳ್ಳೆ ರಸ್ತೆ ಅಭಿವೃದ್ಧಿ ಮಾಡ್ಬೋದು. ಮೊನ್ನೆ MS ಪಾಳ್ಯದಲ್ಲಿ ಒಬ್ಬ ಹುಡುಗ ಸತ್ತೋದ, ಹಳ್ಳದಲ್ಲಿ ಬಿದ್ದು BWSS ಅವರು ಅಗೆದ್ಬಿಟ್ಟು. ಅದಕ್ಕೇನಾದರೂ ಒಂದು ಮಾಡಬೇಕಲ್ಲ, ಬ್ಯಾರಿಕೇಡ್ ಹಾಕಬೇಕು, ಏನೋ ಒಂದು ಹಾಕಬೇಕು. ಅಧಿಕಾರಿಗಳು ಭಾಳ ನಿರ್ಲಕ್ಷ್ಯ ಇದ್ದಾರೆ, ಕೇಳಿದ್ರೆ ಮಾಡ್ತಾ ಇದ್ದಾರೆ. ಇದ್ದಿದ್ದು ಒಬ್ಬೇ ಮಗ ಪಾಪ ಸತ್ತೋದ, ಅಂಥವ್ರು ಎಷ್ಟೋ ಜನ ಸತ್ತೋಗ್ತಾರೆ. ಏನು ಅಷ್ಟೇ ಆ ಟೈಮ್ಗೆ ಏನೋ ಒಂಚೂರು ಪರಿಹಾರ ಕೊಟ್ಬಿಟ್ಟು ತಣ್ಣಗೆ ಮಾಡಿಸ್ತಾರೆ ಅಲ್ಲಿನ ಮುಖಂಡರುಗಳು, ಇನ್ನು ಸರ್ಕಾರ. ಅಷ್ಟು ಬಿಟ್ಟರೆ ಏನಿಲ್ಲ ಸರ್, ಆಡಳಿತ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ, ಒಳ್ಳೆ ಜನಗಳಿಗೆ ಒಳ್ಳೆ ಅಭಿವೃದ್ಧಿ ಕೆಲಸ ಕೊಡಲಿ. ಜನಗಳು ಏನು ಕೇಳ್ತಾರೆ ಸರ್, ಎಲೆಕ್ಷನ್ ಹಾಕಿದ್ಮೇಲೆ ಓಟ್ ಹಾಕಿದ್ಮೇಲೆ ಒಂದು ಅಭಿವೃದ್ಧಿಯಲ್ಲಿ ಮೂರೇ ಕೇಳೋದು, ಒಂದು ಕರೆಂಟ್ ಕೇಳ್ತಾರೆ, ಒಂದು ರೋಡ್ ಕೇಳ್ತಾರೆ, ನಮ್ಮಕ್ಕ ನಮ್ಗೆ ಕೇಳ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಏನಿಲ್ಲ. ಆದರೆ ಎಲೆಕ್ಷನ್ ಮಾಡೋರು ಸ್ವಲ್ಪ, ಎಲೆಕ್ಷನ್ ಓಟ್ ಹಾಕೋರು ಸ್ವಲ್ಪ ಓಟ್ಗಳು ನೋಡಿಕೊಂಡು ಮಾಡಬೇಕು. ಅಲ್ಲೇ ಇರೋದು ಪ್ಲಸ್ ಪಾಯಿಂಟು. ಇವಾಗ ಅಫಿಷಿಯಲ್ 60% ಓಟೇ ಮಾಡೋಲ್ಲ, 40% ಓಟ್ ಮಾಡ್ತಾರೆ.
ಎಲೆಕ್ಷನ್ ಎಲ್ಲಿ ಕ್ಲಾರಿಟಿ ಎಲ್ಲಿ ಬರೋದಿಲ್ಲ 40% ಅವರೇನು ಗೊತ್ತಾ ಎಲ್ಲ ಮಿಡ್ಲ್ ಕ್ಲಾಸರು ಬೆಳಗ್ಗೆ ಸಾಯಂಕಾಲ ಅಷ್ಟೇ ಏನಿಲ್ಲ ಅವ್ರು ಮಾಡ್ಕೊಂತಾರೆ ಅಷ್ಟೇ ಹಸ್ಬಿಟ್ರೆ ಏನಿಲ್ಲ ಏನು ಮಾಡಕಲ್ಲ ಸರ್ ನಡ್ಕೊಂಡು ಹೋಗ್ತಾ ಇದೆ ನಡ್ಕೊಂಡು ಹೋಗಬೇಕು ಅಷ್ಟೇ ಅಲ್ಲ ನಮಸ್ಕಾರ।